ಮಂಡ್ಯ ಬಂದ್ಗೆ ಹತ್ತಾರು ಸಂಘಟನೆಗಳು ಒಟ್ಟಿಗೆ ಸಾಥ್ ಕೊಡ್ತಾ ಇದೆ. ಆಟೋ ಚಾಲಕರು, ಆಟೋ ಮಾಲೀಕರು, ಖಾಸಗಿ ಬಸ್ ಮಾಲೀಕರು, ಲಾರಿ ಮಾಲೀಕರ ಸಂಘ, ವರ್ತಕರ ಸಂಘ, ಹೋಟೆಲ್ನವರು, ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಮಂಡ್ಯ ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಕಾವೇರಿ ಹೋರಾಟಕ್ಕೆ ಸ್ವಯಂ ಪ್ರೇರಿತ ಒಂದು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ವಿವಿಧ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದು, ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಬೆಂಬಲ ಕೊಡ್ತಾ ಇದ್ದಾವೆ. ಹಾಗಾಗಿ ಸ್ಕೂಲು ಕಾಲೇಜು ಇರಲ್ಲ, ಆಟೋಗಳು ಇರೋಲ್ಲ, ಖಾಸಗಿ ಬಸ್ಗಳು ಇರೋಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಬಂದನ್ನು ನಡೆಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಪ್ರತಿನಿತ್ಯ ನೀರಿಲ್ಲದ ಸಂದರ್ಭದಲ್ಲೂ ಕೂಡ, ಬರಗಾಲದಲ್ಲೂ ಕೂಡ ಕಾವೇರಿ ನೀರು ಹಂಚಿಕೆ ಆಗಬೇಕು, 5000 ಕ್ಯೂಸೆಕ್ಸ್ ರಾಜ್ಯದಿಂದ ತಮಿಳುನಾಡಿಗೆ ಬಿಡಬೇಕು ಅನ್ನುವಂತಹ ಆದೇಶವನ್ನು ವಿರೋಧಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಬಂದಿದು. ಮಂಡ್ಯದಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು, ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಮತ್ತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಬಂದ್ಗೆ ಮುಂದಾಗ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಬಂದ್ ಆರಂಭ ಆಗುತ್ತೆ, ಬಟ್ ಈಗಲೇ ನೋಡಿದ್ರೆ ಹಲವು ಕಡೆ ಖಾಲಿ ಖಾಲಿ ಆಗಿದೆ. ತೀರಾ ಒಂದು ಬೇಸಿಕ್ ಒಂದು ಅವೈಲೇಬಿಲಿ ಬಿಟ್ಟರೆ, ಅಂದರೆ ಈ ಹಾಲ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಆಸ್ಪತ್ರೆ, ಇದನ್ನು ಹೊರತುಪಡಿಸಿದ್ರೆ ಇನ್ಯಾವುದು ಕೂಡ ಅಲ್ಲಿ ಇರೋಲ್ಲ. ಪಕ್ಷಾತೀತವಾಗಿ ಮತ್ತು ಎಲ್ಲರೂ ಬೆಂಬಲವನ್ನು ಕೊಡ್ತಾ ಇರೋದ್ರಿಂದ ಈ ಹೋರಾಟವನ್ನು ಯಶಸ್ವಿ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಮತ್ತು ಇವತ್ತು ಇದೀಗ ನೆನ್ನೆ ಚುಂಚನ ಶ್ರೀಗಳು ಕೂಡ ಹೇಳ್ತಾ ಇದ್ರು, ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಈಗಲೂ ಸುಮ್ಮನೆ ಕೂತ್ಬಿಟ್ರೆ, ನಾಳೆ ನಮ್ಮ ರೈತರು ಇರಲಿ, ಮಗದ ಬೆಂಗಳೂರಿನ ಜನ ಸೇರಿದಂತೆ ಹಲವು ಕಡೆ ಕಾವೇರಿನ ನಂಬ್ಕೊಂಡಿದಾರಲ್ಲ ನೀರು ಕುಡಿಬೇಕು ಅಂತ, ಅವ್ರ ಬಾಯಿ ಒಣಗಿದ್ರೂ ಕೂಡ ಯಾರೂ ನೀರು ಕೊಡೋಕ್ಕಿರಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ. ಕಾವೇರಿ ಹೋರಾಟಕ್ಕೆ BJP ಮತ್ತು JDS ಬೆಂಬಲ, ಪ್ರತಿಭಟನೆಗೆ ಮಾಜಿ CM ಕುಮಾರಸ್ವಾಮಿ ಅವರು ಇವತ್ತು ಧುಮುಕಲಿದ್ದಾರೆ. ಮಂಡ್ಯಕ್ಕೆ ಹೋಗ್ತಾರೆ ಅವರು, ಇವತ್ತಿನ ರೈತ ಹೋರಾಟದಲ್ಲಿ ನೇರವಾಗಿ HDK ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯುತ್ತೆ, HDK ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ 12 ಗಂಟೆಗೆ ರೈತರೊಂದಿಗೆ ಪ್ರತಿಭಟನೆಗೆ HDK ಮುಂದಾಗ್ತಾ ಇದ್ದಾರೆ. ಕಾವೇರಿ ಹೋರಾಟಕ್ಕೆ BJP ಮತ್ತು JDS ಮೈತ್ರಿಯಾಗೆ ಇಲ್ಲಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇನ್ನು CT ರವಿ ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಕಾವೇರಿ ಪ್ರತಿಭಟನೆಯಲ್ಲಿ HDK ಒಂದು ಕಡೆಯಾದರೆ, ಮಗದೊಂದು ಕಡೆ CT ರವಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆಗೆ CT ರವಿ ಅವರು ಹಾಜರಾಗ್ತಾರೆ. ಮಂಡ್ಯದ JDSನ ಮಾಜಿ ಶಾಸಕರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಇವತ್ತಿನ ಹೋರಾಟ ಯಾವ ರೂಪುರೇಷೆಯನ್ನು, ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು.